ಹಾಯ್, ನೀವೇನಾದರೂ ಎಂಪ್ಲಾಯಿಯಾಗಿ ವರ್ಕ್ ಮಾಡ್ತಾ ಇದ್ದು ಮತ್ತೆ ನಿಮಗೇನಾದರೂ ಓನ್ ಆಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ, ಸೊ ಈ ವಿಡಿಯೋ ನೀವು ನೋಡ್ಬೋದು. ಸೊ ಇದರಲ್ಲಿ ನಾನು ಹೇಗೆ ಎಂಪ್ಲಾಯಿ ಆಗಿದ್ದಾಗ ನೀವು ಹೇಗೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು, ಯಾಕಂದರೆ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಕೆಲಸ ಬಿಟ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ, ಸೊ ನಿಮಗೆ ಸೋರ್ಸ್ ಆಫ್ ಇನ್ಕಮ್ ಸ್ಟಾಪ್ ಆಗಿಬಿಡುತ್ತೆ. ಒಂದೇ ಸಲ ಮತ್ತೆ ಬಿಸ್ನೆಸ್ಸು ಪಿಕಪ್ ತೊಗೊಳ್ಳಲ್ಲ, ಸೊ ಆವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಈ ಥರ ಇದ್ದಾಗ ಹೇಗೆ ಸ್ಟಾರ್ಟ್ ಮಾಡೋದನ್ನು ನಾನು ಹೇಳ್ತೀನಿ ನಿಮಗೆ. ಫಸ್ಟು ನೀವು ಏನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಯಾವ ಪ್ರಾಡಕ್ಟನ್ನು ಅಥವಾ ಯಾವ ಇಂಡಸ್ಟ್ರಿನಲ್ಲಿ ನೀವು ಎಂಟರ್ ಆಗ್ತೀರ ಅನ್ನೋದು. ಫಾರ್ ಎಕ್ಸಾಂಪಲ್, ಯಾವುದೋ ಎನಿಥಿಂಗ್ ಎನಿ ಇಲ್ಲ, ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಒಂದು ಸರ್ವಿಸ್ ರಿಲೇಟೆಡ್ ಅಥವಾ ಪ್ರಾಡಕ್ಟ್ ರಿಲೇಟೆಡ್ ಅಂತ ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನೀವು ಕೆಲಸ ಮಾಡ್ತಾನೆ ಸ್ಟಾರ್ಟ್ ಮಾಡಿದರೆ ಬೆಟರ್, ಯಾಕಂದರೆ ನಿಮಗೆ ಆ ಬಿಸ್ನೆಸ್ ಇನ್ಕಮ್ ಬಂದಿಲ್ಲ ಅಂದರೂ ಕೂಡ ನಿಮಗೆ ಅಷ್ಟೊಂದು ಹೊಡೆತ ಕೊಟ್ಟಿರಲ್ಲ. ಅಂದರೆ ಸಡನ್ನಾಗಿ ನಿಮಗೆ ಅದು ನಿಮ್ಮ ಎಕ್ಸ್ಪೆನ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ನಿಮಗೆ ಪ್ರಾಬ್ಲಮ್ ಆಗಿರಲ್ಲ. ಸೊ ಒಂದು 2 ಇಯರ್ ನೀವು ಹೀಗೇ ಮ್ಯಾನೇಜ್ ಮಾಡಿದರೆ ದಟ್ ವಿಲ್ ಬಿ ದ ಬೆಟರ್. ಸೊ ಸ್ಟಾರ್ಟಿಂಗಲ್ಲಿ ನೀವು ಕೆಲವೊಂದೆಲ್ಲ ಲೈಕ್ ಪ್ರೊಸೆಸ್ ಎಲ್ಲ ಇರುತ್ತೆ. ಸೊ ಹೇಗೆ ಮಾಡಬೇಕಂದ್ರೆ, ಇನಿಷಿಯಲಿ ನಾರ್ಮಲಿ MNCಲೆಲ್ಲ ಕೆಲಸ ಮಾಡೋರಿಗೆ ಲೈಕ್ ಸ್ಯಾಟರ್ಡೇ ಆ್ಯಂಡ್ ಸಂಡೇ ವರ್ಕ್ ಇರುತ್ತೆ, ವರ್ಕ್ ಹಾಲಿಡೇ ಇರುತ್ತಲ್ವ. ಸೊ ಆ ದಿನನ ಪ್ಲ್ಯಾನ್ ಮಾಡ್ಬೋದು. ಮತ್ತು ಪ್ರತಿಯೊಂದು ಬಿಸ್ನೆಸ್ ಆದರೂ ಕೂಡ ನಾವೇ ಪ್ರಾಕ್ಟಿಕಲಿ ಮಾಡಿದಾಗ ಅದರದ್ದು ನಾಲೆಜ್ ಚೆನ್ನಾಗಿ ಗೇನ್ ಮಾಡ್ಬೋದು, ಹೇಗೆ ಏನೇನು ಚಾಲೆಂಜಸ್ ಇದೆ. ಯಾಕಂದರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು, ಇಷ್ಟು ಪ್ರಾಫಿಟ್ ನನಗೆ ಬರುತ್ತೆ, ಮಾರ್ಕೆಟಲ್ಲಿ ಇಷ್ಟು ರೇಟ್ ಇದೆ, ಎಲ್ಲೋ ಹೋಗ್ತೀವಿ ಅಲ್ಲಿ ರೇಟ್ ಕೇಳಿದಾಗ ನಮಗೆ ಇಷ್ಟು ಪ್ರಾಫಿಟ್ ಇರುತ್ತಂತೆ. ಬಟ್ ಆ್ಯಕ್ಚುಲಿ ಹೋದಾಗ ಅಷ್ಟೊಂದು ಇರಲ್ಲ, ಅಲ್ಲಿ ಏನೇನೋ ಒಂದಿಷ್ಟು ಪ್ರಾಬ್ಲಮ್ಗಳು ಬರುತ್ತೆ. ಅಥವಾ ನೀವು ಅಂದ್ಕೊಳ್ತೀರಾ ಇಲ್ಲಿ ಈ ರೇಟಿಗೆ ತಗೋತಾರಂತೆ, ಬಟ್ ನೀವು ಅಲ್ಲಿ ಅವ್ರಿಗೆ ಬಿಸ್ನೆಸ್ ಪರ್ಪಸ್ ಆಗಿ ನೀವು ಅಪ್ರೋಚ್ ಮಾಡಿದಾಗ ಇಲ್ಲ ನನಗೆ ಇನ್ನೂ ಕಡಿಮೆಯಲ್ಲಿ ಬರುತ್ತೆ ಅಂದ್ಬಿಟ್ಟು ಆ ಥರ ಹೇಳ್ತಾರೆ. ಸೊ ಅದಕ್ಕೆ ನೀವು ಏನು ಮಾಡ್ಬೋದು ಅಂದರೆ, ಕೆಲಸ ಮಾಡ್ತಾನೆ ಸ್ಟಾರ್ಟ್ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಆ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ. ಡೈರೆಕ್ಟಾಗಿ ನೀವೇನ ಲೈಕ್ ಕಸ್ಟಮರ್ನ ಅಪ್ರೋಚ್ ಮಾಡಿ, ಒಂದಿಷ್ಟು ಕಾಂಟ್ಯಾಕ್ಟ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ. ಸೊ ಆವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನು ಕೆಲವೊಂದೆಲ್ಲ ಲೈಕ್ ಬೇಸಿಕ್ ಇದಿರುತ್ತೆ, ಲೈಕ್ ಹೇಗೆ ಅಂದರೆ, ಒಂದು ಇವಾಗ ಕರೆಂಟ್ಲಿ ಇವಾಗ ನೀವು ಏನಾದ್ರು ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಜಿ ಎಸ್ ಟಿ ಇಸ್ ಕಂಪಲ್ಸರಿ ಇಫ್ ದ ಲೈಕ್ ಟರ್ನ್ ಓವರ್ ಇಸ್ ಮೋರ್ ದೆನ್ 20 ಲ್ಯಾಕ್ಸ್ ಅಲ್ವಾ. ಸೊ ಅದನ್ನು ಕೂಡ ರಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಜಿ ಎಸ್ ಟಿನ ರಜಿಸ್ಟ್ರೇಷನ್ ಮಾಡಿಕೊಂಡು 2 ವರ್ಷ ನೀವು ರನ್ ಮಾಡಿದರೆ, ಮತ್ತು ಕರೆಂಟ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಒಂದಿಷ್ಟು ಟ್ರಾನ್ಸಾಕ್ಷನ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಅದು ಲೋನ್ಗೆ ಹೆಲ್ಪ್ ಆಗುತ್ತೆ. ಆ ಟೈಮಲ್ಲಿ ನೀವು ಒಂದು ಬಿಸ್ನೆಸ್ ಇದನ್ನು ಬಿಟ್ಟರೂ ಕೂಡ ನಿಮಗೆ ಫಂಡಿಂಗ್ ಪ್ರಾಬ್ಲಮ್ ಆಗಲ್ಲ. 2 ವರ್ಷದ ನಿಮ್ಮದು ಪ್ರತಿಯೊಂದು ಬ್ಯಾಂಕಲ್ಲೂ ಕೂಡ ನೀವು ಬಿಸ್ನೆಸ್ ಲೋನಿಗೆ ಹೋಗ್ತೀರ ಅಂದರೆ ಕಂಟಿನ್ಯೂಟಿ ಕೇಳ್ತಾರೆ, ಲೈಕ್ 2 ವರ್ಷದ ITR ಕೇಳೇ ಕೇಳ್ತಾರೆ. ಸೊ ಅದೊಂದು ನೀವು ಇಟ್ಕೊಂಡು ಬಿಟ್ಟಿರ ಅಂತ ಹೇಳಿದ್ರೆ, ಅಂದರೆ 2 ವರ್ಷದಿಂದ ಇದ್ದರೆ ನಿಮ್ಮ ಬಿಸ್ನೆಸ್ಸು, ಸೊ ಅವಾಗ ನಿಮಗೆ ಈಸಿಲಿ ಲೋನ್ ಆಗಿಬಿಡುತ್ತೆ. ಸೊ ಮತ್ತು ಇಂಡೆಪ್ತ್ ಆಗಿ ನೀವೇ ಸ್ವಲ್ಪ ಸ್ಟಡಿ ಮಾಡಿದರೆ ಬೆಟರು. ಸೊ ಸ್ಟಾರ್ಟಿಂಗಲ್ಲಿ ಹಾರ್ಡ್ ವರ್ಕ್ ಮಾಡೋದೇ ಬೇಕಾಗುತ್ತೆ. ಸೊ ನಮ್ಮ ಎಂಪ್ಲಾಯೀಸ್ನ ಯಾರೋ ಇದು ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಇನ್ನೊಂದು ಏನಂದರೆ, ನೀವು ಜಾಸ್ತಿ ಅಂದರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುವಂಥ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಸರ್ವಿಸ್ ರೀಲ್ ಮಾಡಿದ್ರೇ ಬೆಟರು. ಅದರಲ್ಲಿ ಏನಕ್ಕಂದರೆ ನಿಮಗೆ ಪ್ರಾಡಕ್ಟ್ ತಗೋಬೇಕು ಅನ್ನೋವಂಥದ್ದು ಏನು ಇರಲ್ವಲ್ಲ. ಸೊ ನೀವು ಬರೀ ಸರ್ವಿಸ್ ಇರೋದ್ರಿಂದ ಮ್ಯಾಕ್ಸಿಮಮ್ ಅಂದರೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ವಿತೌಟ್ ಇನ್ವೆಸ್ಟ್ಮೆಂಟ್ ಏನೂ ಮಾಡೋಕ್ಕಲ್ಲ. ಅಟ್ಲೀಸ್ಟ್ ಕಂಪೇರ್ ಟು ಲೈಕ್ ಅದರ್ ಬಿಸ್ನೆಸ್ ನಿಮಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಸಾಕಾಗಿರುತ್ತೆ. ಸೊ ಆಮೇಲೆ ಇನ್ನೊಂದು ಕೂಡ, ಲೈಕ್ ನೀವು ಪ್ರಾಕ್ಟಿಕಲಿ ಮಾಡಿದಾಗಲೇ ಗೊತ್ತಾಗುತ್ತೆ, ಲೈಕ್ ಹೇಗೆ ಸ್ಟಾಕನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂದರೆ, ಎಂಪ್ಲಾಯೀಸ್ನ ಹೇಗೆ ಮ್ಯಾನೇಜ್ ಮಾಡಿಬಿಟ್ಟು ಟ್ರೀಟ್ ಮಾಡಬೇಕು, ಕಸ್ಟಮರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ವೆಂಡರ್ಸ್ನ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು. ಸೊ ಹಾಗಾಗಿ ಸ್ವಲ್ಪ ಕಲಿತಾ ಇದ್ದಾರೆ. ಅಟ್ಲೀಸ್ಟ್ 1 ಇಯರ್ ನೀವು ಅದರಲ್ಲಿ ಎಫರ್ಟ್ ಹಾಕಿದರೆ ನಿಮಗೆ ಒಂದಿಷ್ಟು ಐಡಿಯಾ ಬರುತ್ತೆ, ಇಲ್ಲ ನಾನು ಮಾಡ್ಬೋದು ಇದನ್ನು, ಅಥವಾ ನಿಮಗೊಂದು ಲೈಕ್ ಒಂದು ಇನ್ಕಮ್ ಜನ್ರೇಟ್ ಮಾಡಿ ಕೊಡುತ್ತೆ ಅದು. ನೆಕ್ಸ್ಟು ಸಿ, ಒನ್ಸ್ ನಿಮ್ಗೆ ಗೊತ್ತಾಗುತ್ತಲ್ವ ನಿಮ್ಗೆ ಎಷ್ಟು ಇವಾಗ ನಿಮ್ಗೆ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಆಗಿದ್ದರೆ ನಿಮ್ಗೆ ಸ್ಯಾಲ್ರಿ ಎಷ್ಟು ಬರುತ್ತೆ, ಫಾರ್ ಎಕ್ಸಾಂಪಲ್ 30,000 40,000. ಸೊ ಒನ್ಸ್ ನಿಮ್ಮ ಸ್ಯಾಲ್ರಿ ಇನ್ಕಮ್ಗೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ, ಅಥವಾ ಹತ್ತಿರ, ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಗೆ 50,000 ಸ್ಯಾಲ್ರಿ ಇನ್ಕಮ್ ಇದೆ, ಸೊ ಆಲ್ರೆಡಿ ನೀವು ಬಿಸ್ನೆಸ್ ಇನ್ಕಮಲ್ಲೇ ಒಂದು 30,000 ಬರ್ತಾ ಇದೆ ಅಂತ ಹೇಳಿದಾಗ, ಸೊ ನೀವು ಅವಾಗ ಫುಲ್ ಟೈಮಲ್ಲೇ ಕೂಡ ನೀವು ಜಂಪ್ ಮಾಡ್ಕೊಂಡು ಇನ್ನೊಂದು 20,000 ನೀವು ಮ್ಯಾಚ್ ಮಾಡ್ಕೊಂಡು ಬಿಡ್ಬೋದು. ಸೊ ಸ್ಟಾರ್ಟಿಂಗಲ್ಲೇ ಏನಕ್ಕಂದರೆ ತುಂಬ ಇನ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ, ಯಾವುದೋ ಸ್ಟಾರ್ಟಿಂಗಲ್ಲಿ ಜೋಶಲ್ಲಿ ಬಂದುಬಿಡ್ತಾರೆ ಬಿಸ್ನೆಸ್ ಮಾಡಬೇಕಂತ ಹೇಳ್ಬಿಟ್ಟು.
ಸೊ ನಾವು ಏನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಪ್ರಾಫಿಟ್ಟು, ಸೊ ಅದು 100% ಬಂದಿರಲ್ಲ ಅಲ್ಲಿ, ಎಷ್ಟೋ ಅದು ಉಲ್ಟಾ ಹೊಡೆದ್ಬಿಡುತ್ತೆ. ಮತ್ತು ತುಂಬ ಜನ ಒಂದ್ಸಲ ಕೆಲಸ ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದು ಲಾಸ್ ಆಗಿನೋ ಅಥವಾ ಇನ್ನೊಂದು ಯಾವುದೋ ರೀಸನ್ಗೆ ಮತ್ತೆ ಎಂಪ್ಲಾಯಿಗೆ ವರ್ಕ್ ಮಾಡೋ ತುಂಬ ಕೇಸಸ್ಗಳಿದ್ದಾವೆ. ಸೊ ಅದು ಮಾಡೋಕ್ಕಿಂತ ಮುಂಚೆನೇ ಫುಲ್ ಇನ್ ಡೀಟೇಲ್ ಆಗಿ ತಿಳ್ಕೊಂಡು ಮಾಡಿದರೆ ಬೆಟರು. ನೆಕ್ಸ್ಟ್ ಏನಿದೆ, ಸೊ ಒಂದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಹೇಗೆ ಇದು ಮಾಡಬೇಕು ಅಂತ. ಮತ್ತು ಸ್ಕಿಲ್ಲನ್ನು ಕೂಡ ನಾವು ಲರ್ನಿಂಗ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಎವ್ರಿಥಿಂಗ್ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅದ್ರ ಮೇಲೆ ರಿಸಲ್ಟ್ ಬಂದಿರುತ್ತೆ. ಸೊ ಇನ್ನು ಇನಿಷಿಯಲ್ ಸ್ಟೇಜಲ್ಲಿ ಹೇಗಾಗುತ್ತೆ ಅಂದರೆ, ಸ್ಟಾರ್ಟಿಂಗಲ್ಲಿ ನೀವು ಯಾವುದೋ ಒಂದು ಅಪ್ರೋಚ್ ಮಾಡೋಕ್ಕೆ ಹೋದರೆ, ಅವನ್ನ ನೀವು ಪ್ರಾಡಕ್ಟನ್ನು ಸೆಲ್ ಮಾಡಲಿಕ್ಕೆ ಹೋದರೆ ಅವನು ಇಂಟೆನ್ಷನಲಿ ಇವನು ಹೊಸ ವ್ಯಕ್ತಿ, ಇವನಿಗೆ ಕಡಿಮೆಯಲ್ಲಿ ಇದು ಮಾಡ್ಕೋಬೋದು ಅನ್ನೋ ಥರ ಇದರಲ್ಲಿ ತುಂಬ ಕಡಿಮೆ ರೇಟ್ ಇಳ್ತ, ಅದು ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ. ಮತ್ತು ಇನ್ನೊಂದು ಬಿಸ್ನೆಸ್ ಫೀಲ್ಡಲ್ಲಿ ಲೈಕ್ ಚೀಟ್ ಮಾಡುವಂಥವ್ರು ತುಂಬ ಜನ ಇದ್ದಿರ್ತಾರೆ. ಸೊ ಅದನ್ನು ವೆರಿ ಇಂಪಾರ್ಟೆಂಟ್, ಸ್ಟಾರ್ಟಿಂಗಲ್ಲಿ ನಾವು ಅದನ್ನು ಇಳಿದಾಗ ಅದು ನಮಗೆ ಗೊತ್ತಾಗಲ್ಲ ಏನು ಅಂತೇಳ್ಬಿಟ್ಟು, ನಾವೇನೋ ಕಸ್ಟಮರ್ ಸಿಗಲಿ ಅಂತೇಳ್ಬಿಟ್ಟು ಏನೋ ಒಂದು ಕನ್ಸಿಷನ್ ಅಥವಾ ಏನೋ ಒಂದು ನಂಬಿಕೆ ಮೇಲೆ ಕೊಟ್ಟಿರ್ತೀವಿ. ಬಟ್ ಪೀಪಲ್ಲು ಆ ಇದರನ್ನು ತಗೊಂಡಿರಲ್ಲ. ಈವನ್ ನನ್ನ ಕೂಡ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರೋದಿಲ್ಲ, ಏನೋ ಹೇಳ್ತಾರೆ ರೀಸನ್ ಹೇಳ್ತಾರೆ, ಇಲ್ಲ ನಾವು ಕೊಡ್ತೀವಿ ಒಂದು ವಾರ ಬಿಟ್ಟು ಕೊಡ್ತೀವಿ. ಇನ್ನೊಂದು, ಯಾವುದೇ ಕಾರಣಕ್ಕೂ 1 ರುಪೀಸ್ ಕೂಡ ಕ್ರೆಡಿಟ್ ಬೇಸಲ್ಲಿ ಸೇಲ್ ಮಾಡಲೇಬೇಡಿ. ಅದು ಬಿಸ್ನೆಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ, 100% ಕ್ಯಾಶ್ ಆ್ಯಂಡ್ ಕ್ಯಾರಿನೇ ಇರಲಿ, ದಟ್ ವಿಲ್ ಬಿ ದ ಬೆಟರ್ ಆಪ್ಷನ್. ಇಲ್ಲ ನೀವು ಕ್ರೆಡಿಟ್ ಕೊಡ್ತೀರಾ ಏನೋ ನಮಗೆ ನೆಕ್ಸ್ಟು ನೀವು ಕೇಳೋಕ್ಕಾಗಲ್ಲ, ಯಾಕಂದರೆ ಅದು 10 ರೂಪಾಯಿ ನೀವು ಕಡಿಮೆಲಿ ಕೊಟ್ಟರು ಪರವಾಗಿಲ್ಲ, ಬಟ್ ಕ್ರೆಡಿಟಲ್ಲಿ ಕೊಟ್ಟರೆ ನಿಮ್ಗೆ ಆ 100% ಅದು ದುಡ್ಡು ಬಂದಿರಲ್ಲ. ನೆಕ್ಸ್ಟು ಪ್ರಾಡಕ್ಟ್ ಸೆಲೆಕ್ಷನ್ನು ಕೂಡ ನೀವು ಏನು ಮಾಡ್ಬೋದು ಅಂದರೆ, ನಿಮ್ಮ ಲೈಕ್ ಲೈಫ್ ಸ್ಟೈಲ್, ನಿಮ್ಮ ಎಷ್ಟು ಇನ್ಕಮ್ ಬೇಕೋ, ಲೈಕ್ ನೀವು ಯಾವ ರೇಂಜಿಗೆ ಬೆಳಿಬೇಕು ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡೋದು. ಫಾರ್ ಎಕ್ಸಾಂಪಲ್, ನನಗೆ ಸಾಕಪ್ಪ 1 ಲ್ಯಾಕ್ ರುಪೀಸ್ ಬಂತು ಇನ್ಕಮ್ ಅಂದರೆ ಸಾಕು, ಆ ತಕ್ಕಾಗೇ ನೀವು ಒಂದೊಂದು ಸೆಟಪ್ ಮಾಡ್ಕೋಬೋದು. ಇಲ್ಲ ನನಗೆ ಆಲ್ ಓವರ್ ಇಂಡಿಯಾನೇ ನನ್ನ ಬ್ರಾಂಚಸ್ಸು ಅಥವಾ ಇನ್ನೊಂದೇನೋ ಕವರ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಆ ಥರ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು, ಇಲ್ಲ ನಾನು ಗ್ಲೋಬಲ್ ಮಾರ್ಕೆಟಿಗೆ ಇಳಿತೀನಿ ಅಂತ ಹೇಳಿದ್ರೆ, ಕೆಲವೊಂದು ಇಂಟರ್ನ್ಯಾಷನಲ್ ಇದಿರುತ್ತಲ್ಲ, ಲೈಕ್ ಏನು ಹೇಳಿ ಕೆಲವೊಂದಲ್ಲೆಲ್ಲ ಈಚ್ ಕಂಟ್ರಿಗೆ ಕೂಡ ಅದು ಲಾಗಳು ಅಥವಾ ಏನೋ ಪ್ರೊಸೀಜರ್ಗಳೆಲ್ಲ ಬೇರೆ ಬೇರೆ ಇರುತ್ತಲ್ವ. ಸೊ ಅದನ್ನು ಕೂಡ ನೀವು ತಿಳ್ಕೊಂಡು ಇರಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟು, ಪ್ರತಿಯೊಂದು ಕೂಡ ನಾವೇ ಹ್ಯಾಂಡಲ್ ಮಾಡುವಂಥ ಒಂದು ಕೆಪಬಿಲಿಟೀಸ್ ಇರಬೇಕಾಗುತ್ತೆ. ಪ್ರತಿಯೊಂದು ಟ್ಯಾಕ್ಸ್ ಇರ್ಬೋದು, ಅಕೌಂಟ್ಸ್ ಇರ್ಬೋದು, ಎಂಪ್ಲಾಯೀಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕಸ್ಟಮರ್ ಮ್ಯಾನೇಜ್ಮೆಂಟ್ ಎಲ್ಲನೂ ಕೂಡ ನಾವು ಮ್ಯಾನೇಜ್ ಮಾಡುವಂಥ ಕೆಪಬಿಲಿಟಿ ನಮಗಿದ್ದರೆ ಮಾತ್ರ ನಾವು ಮಾಡ್ಬೋದು. ಮತ್ತು ಇನ್ನೊಂದು, ಬಿಸ್ನೆಸ್ಸಲ್ಲಿ ಪ್ರಾಫಿಟ್ಟು ಲಾಸು ಕಾಮನ್ ಆಗಿರುತ್ತೆ. ಸಿ, ನಾವು ಎಲ್ಲ ಟೈಮಲ್ಲೂ ಪ್ರಾಫಿಟೇ ಮಾಡಿರೋಕ್ಕಾಗಲ್ಲ. ಸೊ ಈವನ್ ಲಾಸ್ ಆದರೂ ಕೂಡ ನಾವು ಅದನ್ನು ಏನಕ್ಕೆ ಲಾಸ್ ಆಯಿತು, ನೆಕ್ಸ್ಟ್ ಅದನ್ನು ಹೇಗೆ ಓವರ್ಕಮ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಒಂಥರ ಏನು ಹೇಳ್ತಾರೆ, ಲೈಕ್ ಗಟ್ಸ್ ಅನ್ನೋದು ಕೂಡ ನಿಮ್ಗೆ ಬೇಕಾಗುತ್ತೆ. ಇಲ್ಲ ನಾನು ಮಾಡ್ತೀನಿ, ಮತ್ತು ಯಾವುದೇ ಕಾರಣಕ್ಕೂ ಒಂದಿಷ್ಟು ದಿನ ಎಫರ್ಟ್ ಹಾಕಿಬಿಟ್ಟು ಮತ್ತೆ ಬಿಟ್ಟರೆ ಅದು ಯಾವುದೇ ಕಾರಣಕ್ಕೂ ಅದು ಯೂಸ್ ಆಗಲ್ಲ. ಮಾಡಿದರೆ ನಾನು ಇದನ್ನೇ ಮಾಡೋದು ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ, ಎಟ್ ಎನಿ ಕಾಸ್ಟ್ ಅದನ್ನೇ ಮಾಡ್ತೀನಿ ಅಂತ ಬಿಟ್ಟು ಮಾಡಿದ್ರೆ ಮಾತ್ರ ವಿ ಕ್ಯಾನ್ ಸಕ್ಸೀಡ್. ಸೊ ಇನ್ಮೇಲೆ ನಾನು ಲೈಕ್ ಬಿಸ್ನೆಸ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಅದನ್ನು ಏನಾದರೂ ನನ್ನ ಇದೆಲ್ಲ ವೀಡಿಯೋಸ್ ಎಲ್ಲ ಬೇಸ್ಡ್ ಆನ್ ನನ್ನ ಎಕ್ಸ್ಪೀರಿಯೆನ್ಸು ಅಥವಾ ನನಗಿರೋ ನಾಲೆಜ್ ಬೇಸ್ ಮೇಲೆ ಮಾಡ್ತೀನಿ, ಇದರಲ್ಲೆಲ್ಲ ಕೆಲವೊಂದು ಮಿಸ್ಟೇಕ್ಸು ಇರ್ಬೋದು. ಸೊ ಮತ್ತು ಯಾವುದೇ ನಾನು ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಂಡು ಮಾಡ್ತಾ ಇರೋದಲ್ಲ ಇದು. ಸೊ ಲೈವ್ ಆಗಿ ನನ್ನ ಥರ ನಾನು ಮಾತಾಡ್ತಾ ಇರೋದು. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ನೆಕ್ಸ್ಟು, ಸೊ ನಾನು ಇನ್ಮೇಲೆ ಏನು ಪ್ಲ್ಯಾನ್ ಮಾಡ್ತಾ ಇದ್ದೆ ಅಂದರೆ, ಲೈಕ್ ಹೇಗೆ ಲೈಕ್ ಇವಾಗ ಕಸ್ಟಮರ್ ಮ್ಯಾನೇಜ್ಮೆಂಟ್ ಇದ್ರೆ ನಾವು ಹೇಗೆ ಇದು ಮಾಡ್ಬೋದು, ಸೇಲ್ಸ್ ಪ್ರಮೋಷನ್ ಆಗಿರ್ಬೋದು ಅಥವಾ ಈ ಥರದ್ದು ರಿಲೇಟೆಡ್, ಅಥವಾ ಲೋನನ್ನು ಬೇಕಂದರೆ ನಮಗೆ ಬಿಸ್ನೆಸ್ ಲೋನ್ ಆಪ್ಷನ್ಗಳು ಯಾವ್ದ್ಯಾವ್ದು ಇರ್ತವೆ, ಅಂದರೆ ಪ್ರತಿಯೊಂದಕ್ಕೂ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಆ ಥರದ್ದು ವೀಡಿಯೋಸನ್ನು ಜಾಸ್ತಿ ಅಪ್ಲೋಡ್ ಮಾಡೋಣಂಥ ಪ್ಲ್ಯಾನ್ ಇದೆ. ಸೊ ಎವ್ರಿಥಿಂಗ್ ಪಬ್ಲಿಕ್ ರಿಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿದರೆ, ಸೊ ನನಗೂ ಇನ್ನೊಂದಿಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ನಾನು ನಿಮ್ಗೆ ಕೊಡ್ಬೋದು. ಸೊ ಎನಿವೇ, ಥ್ಯಾಂಕ್ ಯು ನೀವು ಪೂರ್ತಿ ವೀಡಿಯೋ ವಾಚ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು.